हाय फ्रेंड्स वेलकम बैक टू माय चैनल। सो इवत्तिन ई ओंदु वीडियोदल्ली नानु निम्मन्न हम्पी रोड गे कर्कों बंदिदीनि। सो इदु ओंदु लोकल एरियाने। सो इवाग एनागिदे अंतंद्रे ई लोकल एरियाने चेंज आगि रीसेल मत्ते रीसेल दरदल्ली एल्ला रीतिय ओंदु निमगे पेर पार्ट्स गळागिरबहुदु अंत सिगुत्ते। सो नीवु इल्लि नोडबहुदु। सो एक्चुअली नावीग एसपी रोड अल्लि इदीवि। सो इदु एसपी रोड एनप्प अंद्रे निमगे एल्ला तरहद गेजेट्स बरुत्तल्ल। सो आ गेजेट्स न निमगे एल्ला कडेनु इल्लि स्पेर पार्ट्स गळु निमगे सिगुत्ते। सो नोड़बू नहीं नोड़ू बरी कंप्यूटर्स लैपटापू आमले ग्राफिक कार्डसू एलाद पी सी एलाू इमेंगे अवेलेबल। सो निगे कड़मे रेटिगू जास्ती रेटिगू सिगुत्ते। नहीं वस्तुगन तक अरे योचने तक याकंद्रे मोस होगुंतला चांसस्लूरजल के पार्ट्स हाँतर अब फस्ट कापी आगे आगेबूब से कापी आगे आगेबू तक यूज मेल प्रॉब्लम बंद मेले निम्ब गोतु मोस आगे अंत। सो निगेनपंद्रे एला रीतिया वो स्पेर पार्ट्स कड़मे रेटिगे आमले रीतिया वो कंपनी मॉडल ऐन अद्रदे सर्विस सेंटर कूड़ा अवेलेबल है ನೋಡಬಹುದು। ನಿಮಗೆ ಇಲ್ಲಿ ಗ್ರಾಫಿಕ್ ಕಾರ್ಡ್ ಆಗಿರಬಹುದು ಅಥವಾ ಲ್ಯಾಪ್ಟಾಪ್ ಸ್ಪೇರ್ ಪಾರ್ಟ್ಸ್ ಏನಾಗಿದ್ರು ನಿಮಗೆ ಇಲ್ಲಿ ಕಡಿಮೆ ರೇಟಿಗೆ ಆಮೇಲೆ ಸರ್ವಿಸ್ ಸೆಂಟರ್ ಗಳು ಎಲ್ಲ ಇಲ್ಲಿ ಸಿಗುತ್ತೆ। ಸೋ ಇಲ್ಲಿ ನೋಡಬಹುದು ನೀವು ಏನಾದರೂ ಹೊಸದಾಗಿ ಈ ರೋಡ್ ಅಲ್ಲಿ ಬರ್ತೀನಿ ಅಂದ್ರೆ ಎಲ್ಲರೂ ನಿಮ್ಮ ಅಡ್ಡ ಕಂತಾರೆ। ಏನಕಂದ್ರೆ ಇಲ್ಲೆಲ್ಲ ಆಲ್ಮೋಸ್ಟ್ ಇರುವಂತದ್ದು ಈ ಲ್ಯಾಪ್ಟಾಪ್ ಮೊಬೈಲ್ ಆಮೇಲೆ ಸಿಪಿಯು ಏನಿರುತ್ತೋ ಅದರದೆಲ್ಲ ನಿಮಗೆ ಸರ್ವಿಸ್ ಸೆಂಟರ್ ಗಳು ಆಗಿರಬಹುದು ಒಂದು ಶೋರೂಮ್ ಗಳಾಗಿರಬಹುದು ಎಲ್ಲದೂ ಇಲ್ಲಿ ಅವೈಲೇಬಲ್ ಇದೆ। ಇನ್ನು ಕೆಲವೊಂದು ಅಂಗಡಿಗಳಲ್ಲಿ ಏನಂತಂದ್ರೆ ನೀವು ಎಲ್ಲಾ ಸ್ಪೇರ್ ಪಾರ್ಟ್ಸ್ ಗಳೆಲ್ಲಾ ತಗೊಂತಿರಲ್ಲ ಆಲ್ಮೋಸ್ಟ್ ಏನು ಈ ಕಾಮರ್ಸ್ ಅಲ್ಲಿ ತಗೊಂತೀರಾ। ಸೋ ಈ ಕಾಮರ್ಸ್ ಅಲ್ಲಿ ತಗೊಳ್ಳೋದಿಲ್ಲ ಇಲ್ಲಿಂದನೇ ಬರೋದು। ಸೋ ಅದಕ್ಕೆ ಇದು ಹೋಲ್ಸೇಲ್ ಮತ್ತೆ ರೀಟೇಲ್ ದರದಲ್ಲಿ ಇಲ್ಲಿ ಕಡಿಮೆ ರೇಟಿಗೆ ಸಿಗುವಂತದ್ದು। ಅಷ್ಟೇ ಅಲ್ಲದೆ ಇಲ್ಲಿ ಎಲ್ಲಾ ರೀತಿಯ ಎಲೆಕ್ಟ್ರಾನಿಕ್ ವಸ್ತುಗಳು ಸಿಗುತ್ತೆ। ನೀವೇನಾದರೂ ಯೂಟ್ಯೂಬರ್ ಆಗಿದ್ರೆ ನಿಮಗೆ ಸೆಲ್ಫಿ ಸ್ಟಿಕ್ ಆಗಿರಬಹುದು ಕ್ಯಾಮೆರಾದ ಮೈಕ್ ಆಗಿರಬಹುದು ಅಥವಾ ರಿಂಗ್ ಲೈಟ್ ಗಳಾಗಿರಬಹುದು ಎಲ್ಲಾ ತರ ಇತರ ಎಲೆಕ್ಟ್ರಾನಿಕ್ ವಸ್ತುಗಳು ನಿಮಗೆ ಇಲ್ಲಿ ಸಿಗುವಂತದ್ದು। ಸೋ ಅಲ್ಲಿಂದನೇ ಸ್ವಲ್ಪ ಮುಂದೆ ಬಂದ್ರೆ ನಿಮಗೆ ಎಲ್ಲಾ ಸ್ವಲ್ಪ ಮೆಕ್ಯಾನಿಕ್ ಐಟಮ್ಸ್ ಅಂತಂದ್ರೆ ಎಲೆಕ್ಟ್ರಿಕ್ ಐಟಮ್। ಸೋ ಎಲೆಕ್ಟ್ರಿಕ್ ಐಟಮ್ ಅಂತಂದ್ರೆ ನಿಮಗೆ ಮೋಟರ್ ಗಳಾಗಿರಬಹುದು ಆಮೇಲೆ ಸೋ ತುಂಬಾ ಮಷಿನ್ ಗಳು ಇಲ್ಲಿ ಸಿಗುತ್ತೆ। ಸೋ ನೋಡಿ ಹಾಗೆ सो इलेल्ल कडे निमगे एल्ल तरद मशीन गळु मशीन स्पेर पार्ट्स गळु एल्ल तरदु सिगुत्ते। सो नीवेनादरू बाइक अल्लि बर्तीनि अन्नंगिद्रे मेन रोड अल्ले बरबेकु। सो इल्लि मध्यदल्लि गूगल मैप तोरिस्तु अंत नीवेनादरू गूगल मैप अल्लि मध्य संधिगे ओंदु हुडुकोंड् बंद्रे अंद्रे निजवाग्लू हेळ्तीनि निमगे पार्किंग लोकेशन होगोके एनिल्ल अंद्रू अर्ध मुकाल गंटे बेगत। सो अदे नानु पार्किंग लोकेशन डिस्क्रिप्शन हाकिर्ती चिक्पेटे कड़े अथवा एस पी रोड कड़े बंद डैरेक्ट अलगे बनी बेरे होबड़ी मध्य इले नो संधि गुंदीक्रे निजू निमें बरकंत देवरणे आगोल वो दिन अल वेस्ट आगे फुल दिन। सो नोड़ी एला वदाड़कों हो सो नहीं चिक्पेटे स्वल्प हाँ मुदे बी बंद्री अरे निला फुल होलसेल मत रीटेल मारंत एलाद अंगड़ी सिगते। सो इलू तलो गाड़ी तुम जास्ती इन वेहिकलिंतर तक इ व्याल्यू जास्ती। सो इवरप अरे बेरे बेरे अंगड़ी मेन रोड तनक तक एला मटीरियल गाड़ी हाकुतर नहीं आ कड़े कड़े नोड़ू बरी निम्हे ಇತಲ ಹೋಲ್ಸೇಲ್ ಮತ್ತೆ ರೀಟೇಲ್ ತರದ ಎಲ್ಲಾ ತರದ ಅಂಗಡಿಗಳು ನಿಮಗೆ ಇಲ್ಲಿ ಸಿಗುತ್ತೆ। ಸೋ ಒಳಗಡೆ ಎಲ್ಲಾ ನಿಮಗೆ ದೊಡ್ಡ ದೊಡ್ಡ ಮಾರ್ಕೆಟ್ ಇರುವಂತದ್ದು ಮುಂದೆಗಡೆ ನೋಡಿದ್ರೆ ನಿಮಗೆ ಈ ತರ ಕಾಣುತ್ತೆ। ಸೋ ಇಲ್ಲೆಲ್ಲ ಏನಪ್ಪ ಅಂತಂದ್ರೆ ನಿಮಗೆ ಫುಲ್ ಜನ ಇರುವಂತ ಜಾಗ ಇದು। ಈ ಕೋವಿಡ್ ಟೈಮ್ ಅಲ್ಲಂತೂ ನೀವು ಎಷ್ಟೇ ಮನೆಯಲ್ಲಿ ಇರಿ ಎಷ್ಟೇ ಹೊರಗಡೆ ಇರಿ ಎಷ್ಟೇ ಒಳಗಡೆ ಇರಿ ಅಂದ್ರು ಯಾರಂತೂ ಕೇಳಲ್ಲ। ಎಲ್ಲರೂ ಬರ್ತಾರೆ ಶಾಪಿಂಗ್ ಮಾಡ್ತಾರೆ। ಈ ಲಾಕ್ ಡೌನ್ ಟೈಮ್ ಅಲ್ಲಿ ಯಾರ್ಯಾರು ಮನೆಯಲ್ಲಿ ಇದ್ರೋ ಅಲ್ಲಿ ಆಗಿರುವಂತ ಲಾಸ್ ನ ಈಗಲಾದರೂ ವಾಪಸ್ ಬರ್ಸ್ಕೊಳ್ಳೋಣ ಅಂತ ಹೇಳಿಬಿಟ್ಟು ಕೊರೋನಾ ಬಿಟ್ಟು ಏನು ಬಂದ್ರು ಜನಗಳಂತೂ
ಏನು ಜಗ್ತಾ ಇಲ್ಲ, ಅವ್ರ ಪಾಡಿಗೆ ಅವ್ರ ಕೆಲಸಗಳು ಮಾಡ್ಕೊಂಡು ಆರಾಮಾಗಿದ್ದಾರೆ. ಫುಲ್ ಟ್ರಾಫಿಕ್ಕು, ಇರೋದೇ ಒಂದು ಸಣ್ಣ ರೋಡು. ಸೊ ಆ ಸಣ್ಣ ರೋಡಲ್ಲಿ ನಿಮ್ಗೆ ಎಲ್ಲ ಥರದ್ದು ಶಾಪ್ಗಳಾಗಿರ್ಬೋದು, ಎಲ್ಲ ರೀತಿಯ ಶಾಪ್ಗಳಿರೋದ್ರಿಂದ ವೆಹಿಕಲ್ಗಳೆಲ್ಲ ಇಲ್ಲೇ ಪಕ್ಕಪಕ್ಕದಲ್ಲಿ ನಿಮಗೆ ನಿಲ್ಲಿಸಿರ್ತಾರಲ್ಲ. ಸೊ ಅದಕ್ಕೆ ಸಿಕ್ಕಾಬಟ್ಟೆ ಅಂದರೆ ಸಿಕ್ಕಾಬಟ್ಟೆ ಟ್ರಾಫಿಕ್ಕು. ಸೊ ಈ ರೋಡಲ್ಲಿ ನೀವೇನಾದರೂ ಬೈಕ್ ತಗೊಂಡ್ಬರ್ತೀನಿ ಅಂದರೆ ಹೆವಿ ಅಂದರೆ ಹೆವಿ ಟ್ಯಾಕ್ಸ್ ಬೀಳುತ್ತೆ. ಸೊ ಟ್ಯಾಕ್ಸ್ ಏನಿಲ್ಲ, ಇಲ್ಲಿದಾರಲ್ಲ ಇವರೆಲ್ಲ ಟ್ಯಾಕ್ಸ್ ಹಾಕೋದು. ನೀವೇನಾದರೂ ಗಾಡಿನ ಏನಾದರೂ ಪಾರ್ಕ್ ಕರೆಕ್ಟ್ ಜಾಗದಲ್ಲಿ ಮಾಡಿಲ್ಲ, ನೀವೇನಾದರೂ ರಾಂಗ್ ರೂಟಲ್ಲಿ ಬಂದ್ರಿ ಅಂದರೆ ಪಕ್ಕ ಹಿಡ್ಕೊತಾರೆ. ಏನಿಲ್ಲ ಅಂದರೂ ಮಿನಿಮಮ್ ನಿಮ್ಗೊಂದು 1,500 ರೂಪಾಯಿ ಟ್ಯಾಕ್ಸ್. ಸೊ ನಾವೀಗ ಎಕ್ಸಾಕ್ಟ್ ಆಗಿ ಬಿ ವಿ ಕೆ ಅಯ್ಯಂಗಾರ್ ರೋಡಲ್ಲಿ ಇದ್ದೀವಿ. ಸೊ ಚೆನ್ನಾಗಿದೆ. ಎಷ್ಟು ಭಯ ಅದು? 150 ಫುಲ್ ಸೆಟ್ ಬರುತ್ತಾ? ಸೊ ಇದು 150. ಸೊ ಇವೆಲ್ಲ 150 100. ಸೊ ಇಲ್ಲೆಲ್ಲ ನಿಮಗೆ ಎಲ್ಲ ಥರದ ಒಂದು ವಸ್ತುಗಳು ನಿಮಗೆ ಇಲ್ಲಿ ಸಿಗುತ್ತೆ. ಇವ್ರು ಹೇಳಿರೋ ಕೆಲವೊಂದು ಕಡೆ ಏನಂದರೆ ಜಾಸ್ತಿ ರೇಟ್ ಹೇಳ್ಬಿಡ್ತಾರೆ, ಅವ್ರಿಗೆ ಹೆಂಗೂ ಗೊತ್ತು ಈ ಜಾಗಕ್ಕೆ ಬಂದರೆ ನಿಮಗೆ ಬಾರ್ಗೇನ್ ಮಾಡೇ ಮಾಡ್ತಾರೆ ಅಂತ. ಸೊ ಅದಕ್ಕೆ ಏನಂದರೆ ಜಾಸ್ತಿ ರೇಟೇ ಹೇಳ್ಬಿಡ್ತಾರೆ. ಸೊ ಜಾಸ್ತಿ ರೇಟ್ ಹೇಳಿದ್ರು ಅಂತ ನಾವು ಅದೇ ರೇಟನ್ನ ಕೊಟ್ಟು ಏನಾದರೂ ತಗೊಂಡ್ವಿ ಅಂದರೆ ಪಕ್ಕ ನಮಗೆ ಟೊಪ್ಪಿ ಬಿದ್ದಂಗೆ. ಸೊ ಅವ್ರು ಏನಪ್ಪ ಅಂತಂದರೆ ಒಂದು ಪ್ಲ್ಯಾನ್ ಇಟ್ಕೊಂಡಿರ್ತಾರೆ. ಸೊ ಆ ಪ್ಲ್ಯಾನ್ ಇಟ್ಕೊಂಡೇ ನಿಮಗೆ ಕೇಳೋಂಥದ್ದು. ಸೊ ನಿಮಗೆ ಕೋವಿಡ್ ಇರೋದ್ರಿಂದ ಈಗ ಸ್ವಲ್ಪ ಜನ ಕಡಿಮೆ ಇದ್ದಾರೆ. ಸೊ ನಾರ್ಮಲ್ ಡೇಸಲ್ಲಿ ನಿಮಗೆ ಇನ್ನೂ ಜನ ಇರ್ತಾರೆ. ಸೊ ಇವಾಗ ಒಂದು ಸ್ವಲ್ಪ ಜನ ಕಡಿಮೆ ಆಗಿದ್ದಾರೆ. ಇನ್ನೊಂದೇನಪ್ಪ ಅಂದರೆ ಇವತ್ತು ಸ್ಯಾಟರ್ಡೇ ನಾನು ಬಂದಿರೋದು. ಸೊ ನೀವೇನಾದರೂ ಸಂಡೇ ಬರ್ತೀನಿ ಅನ್ನಂಗಿದ್ರೆ ಸಂಡೇ ಇನ್ನೂ ಸಿಕ್ಕಾಬಟ್ಟೆ ಜನ ಇರ್ತಾರೆ, ನಿಮಗಂತೂ ಹೋಗೋಕ್ಕೆ ಆಗಲ್ಲ. ಒಂದು ಟ್ರಾಫಿಕ್ಕು ಇನ್ನೊಂದು ಜನ ಜಾಸ್ತಿ ಇರ್ತಾರೆ. ಸೊ ಆದಷ್ಟು ನೀವು ವೀಕ್ ಡೇಸಲ್ಲಿ ಬಂದ್ರೇ ಇಲ್ಲಿ ಟ್ರಾಫಿಕ್ಕು ಕಡಿಮೆ ಇರುತ್ತೆ. ಸೊ ಆಲ್ಮೋಸ್ಟು ಬೆಂಗಳೂರಲ್ಲಿ ಇರೋರಿಗೆ ಎಲ್ಲದೂ ಎಲ್ಲರಿಗೂ ಈ ಪ್ಲೇಸ್ ಗೊತ್ತಿರುತ್ತೆ. ನೀವೇನಾದರೂ ಹೊರಗಡೆಯಿಂದ ಅಂದರೆ ಔಟ್ ಆಫ್ ಬೆಂಗಳೂರು ಏನಾದರೂ ಬಂದಿದ್ದೀರಾ ಅಂದರೆ ನೀವು ಇಲ್ಲಿ ಇದು ಮಾಡ್ಬೋದು. ಸೊ ನೋಡಿ ಎಲ್ಲ ಗೋಲ್ಡ್ ಎಲ್ಲ ಇಟ್ಕೊಂಡು ಮಾಡ್ತಿದ್ದಾರೆ. ಸೊ ಇದು ಗೋಲ್ಡ್ ಅಲ್ಲ, ಒಂದು ಕಾಲದಲ್ಲಿ ನಮ್ಮ ಕರ್ನಾಟಕದಲ್ಲೇ ರೋಡ್ ರೋಡಲ್ಲಿ ಚಿನ್ನ ಬೆಳ್ಳಿ ವಜ್ರ ವೈಡೂರ್ಯಗಳನ್ನೆಲ್ಲ ಮಾಡ್ತಾಯಿದ್ರು. ಎಲ್ಲ ಆರ್ಟಿಫಿಷಿಯಲ್ ಆಗಿ ಮಾರೋಂಗಾಗಿದೆ. ಆವಾಗ ಚಿನ್ನನೇ ರೋಡ್ ರೋಡಲ್ಲಿ ಮಾರ್ತಿದ್ರು, ಇವಾಗ ಆರ್ಟಿಫಿಷಿಯಲ್ ಚಿನ್ನನ ರೋಡಲ್ಲಿ ಮಾರೋಂಗಾಗಿದೆ. ಸೊ ನೋಡಿ ಎಲ್ಲ ಕಡೆಯೂ ಅದೇ ದರ್ಬಾರ್. ಸೊ ಇಲ್ಲೇನಂದರೆ ಇದೇ ನಿಮಗೆ ಟ್ಯಾಕ್ಸ್ ಏರಿಯಾ. ಸೊ ಇಲ್ಲೇನಂದರೆ ಹೆವಿಯಾಗಿ ಟ್ಯಾಕ್ಸ್ ಬೀಳುತ್ತೆ. ನೀವೇನಾದರೂ ತ್ರಿಬಲ್ ರೈಡಿಂಗು ಹೆಲ್ಮೆಟ್ ಹಾಕದೆ ಬಂದ್ರಿ ಅಂದರೆ ಇಲ್ಲಿ ಸಿಕ್ಕಾಕೊಂಡ್ರೆ ಪಕ್ಕ ನಿಮಗೆ ಹೊಗೆನೆ ಅಂತಾನೆ. ಇದು ನಾರ್ಮಲ್ ಸ್ಟಿಕ್ಕು. ನೀವೇನಾದರೂ ಬೇರೆ ಹೆಲ್ಮೆಟಿಗೆ ಅದಕ್ಕೆ ಇದಕ್ಕೆ ಮೌಂಟ್ ಮಾಡ್ಕೋತೀರಿ ಅಂದರೆ ಬೇರೆ ಬೇರೆ ಕಲೆಕ್ಷನ್. ಆರ್ ಕೆ ಡೇಸ್ ಅಂತ ಇದೆ. ಇಲ್ಲ ಈಗ ಸುಮ್ಮನೆ ಹಿಂಗೆ ಬಂದಿದ್ದೀನಲ್ಲ ಸುಮ್ಮನೆ ಹಾಗೆ. ಆರ್ ಕೆ ಡೇಸ್ ಹಾಂ. ಸೊ ಯಾರು ಒಬ್ರು ಸಿಕ್ಕಿದ್ರು ಗುರು ಲಾಗಿನ್ ಸೆಟಪ್ಪಿಗೆಲ್ಲ ಎಷ್ಟಾಗುತ್ತೆ ಅಂತ ಕೇಳಿದ್ರು. ನಾವು ನಮಗೆ ಗೊತ್ತಿರೋಷ್ಟು ಹೇಳಿದ್ವಿ. ಸಬ್ಸ್ಕ್ರೈಬ್ ಮಾಡ್ಕೊತೀನಿ ಅಂತ ಅಂದರು. ನೋಡಿ ಹೆಂಗಿದೆ ಟ್ರಾಫಿಕ್ ಅಂತ. ಥ್ಯಾಂಕ್ ಯು. ಇವೆಲ್ಲ ಕಂಪ್ನಿನೇನಾ? ಲ್ಯಾಕ್ಮಿಕ್ ಬ್ರ್ಯಾಂಡೆಡ್. ಎಷ್ಟಾಗುತ್ತೆ ಇದಕ್ಕೆ? ನಿಮಗೆ ಡಿಸ್ಕೌಂಟ್ ಹೋಗ್ಬಿಟ್ಟು 100 ರೂಪೀಸ್ 100 ರೂಪೀಸು ಡಿಸ್ಕೌಂಟ್ ಹೋಗ್ಬಿಟ್ಟಲ್ಲ. ಓಕೆ, ಇದ್ರ ಪ್ರೈಸ್ ಏನಿದೆ? ಎಮ್ಆರ್ಪಿ ಏನಾದರೂ ಹೆಣ್ಮಕ್ಳಿಗೆ ಏನಾದರೂ ಪ್ರಾಡಕ್ಟ್ ತೊಗೋಬೇಕಂದ್ರೆ ನಿಮ್ಗೆ ಎಲ್ಲ ರೀತಿಯ ಪ್ರಾಡಕ್ಟು ಇಲ್ಲಿ ಒರಿಜಿನಲ್ ಪ್ರಾಡಕ್ಟು ಸಿಗುತ್ತೆ, ಫಸ್ಟ್ ಕಾಪಿನೂ ಸಿಗುತ್ತೆ ಅಂತಲೇ ಹೇಳ್ಬೋದು. ಸೊ ಎಲ್ಲ ಥರ ನೀವು ಆನ್ಲೈನಲ್ಲಿ ನೋಡಿದ್ರೆ ನಿಮಗೆ ಸೇಮ್ ಇದೇ ಥರನೇ ಸಿಗೋದು. ನೋಡಿ ಬ್ರ್ಯಾಂಡ್ ಲ್ಯಾಕ್ಮಿ ಅಂತಿದೆ. ಸೊ ಬಂದರೆ ನೀವು ತೊಗೊಬೋದು. ಸೊ ಲಿಪ್ಟಿಕ್ಕು, ಕಾಜಲ್ಲು, ಪರ್ಫ್ಯೂಮು, ಬಾಡಿ ಸ್ಪ್ರೈ ಎಲ್ಲ ಥರದ್ದು ನಿಮ್ಗೆ ಸಿಗುತ್ತೆ. ಸೊ ನೀವೇನಾದರೂ ಆನ್ಲೈನಲ್ಲಿ ತೊಗೊಂಡಿದ್ರೆ ನಿಮ್ಗೆ ಇದೇ ಥರ ಪ್ರಾಡಕ್ಟ್ ಸಿಗೋದು. ಇಲ್ಲೆಲ್ಲ ಫಸ್ಟ್ ಕಾಪಿನೂ ಸಿಗುತ್ತೆ, ನಿಮಗೆ ಡೂಪ್ಲಿಕೇಟೂ ಸಿಗುತ್ತೆ. ಫಸ್ಟ್ ಕಾಪಿ ಏನಂದರೆ ಸೇಮ್ ಒರಿಜಿನಲ್ಲೇ ಅದೇ ಥರ ಡೂಪ್ಲಿಕೇಟ್ ಬಿಟ್ಟಿರ್ತಾರೆ. ಸೊ ನಿಮಗೆ ಆಫರ್ ಪ್ರೈಸು ಅಂತ ಹೇಳ್ತಾರೆ. ಬಟ್ ನಿಮ್ಗೆ ಇನ್ನೇನಪ್ಪ ಅಂತಂದ್ರೆ ನಿಮಗೆ ಲೋಕಲ್ ಶಾಪಲ್ಲೆಲ್ಲ ತೊಗೊಂತಿರಲ್ಲ, ಸೊ ಅಲ್ಲೂ ಇಲ್ಲಿಂದಲೇ ತೊಗೊಂಬಂದಿರ್ತಾರೆ. ಸೊ ಇಲ್ಲಿ ಮಾತ್ರ ನಮಗೆ ಫಸ್ಟ್ ಕಾಪಿ ಅಂತ ಹೇಳಲ್ಲ.
ಯಾರಾದರೂ ಅಷ್ಟು ಡೂಪ್ಲಿಕೇಟ್ನ ಡೂಪ್ಲಿಕೇಟ್ ಅಂತ ಹೇಳ್ತಾರ, ತುಂಬ ಕಡಿಮೆ ಜನ. ಹೀಗೆ ಹೋಗ್ತಾ ಇರಬೇಕಾದ್ರೆ ದೂರದಿಂದ ಯಾರೋ ಯಡಿಯೂರಪ್ಪ ಅವ್ರ ಥರ ಕಾಣಿಸ್ತಾ ಇದ್ರು. ನಾನೇನೋ ಯಡಿಯೂರಪ್ಪ ಅವನವರೇ ಬಂದಿರಬೇಕೇನು ಅಂತ ಚೇಸ್ ಮಾಡ್ಕೊಂಡೋದೆ. ಹಿಂದ್ಗಡೆಯಿಂದ ಡ್ರೆಸ್ ಕೋಡು ಅವ್ರು ಹೋಗ್ತಿರೋದು ಎಲ್ಲ ಥರ ನೋಡ್ತಿದ್ರೆ ಯಡಿಯೂರಪ್ಪ ಅವ್ರ ಥರನೇ ಕಾಣಿಸ್ತಿದ್ರು, ಬಟ್ ಅವರು ಯಡಿಯೂರಪ್ಪ ಅವರು ಅಲ್ಲ. ಎಲ್ಲ ಕಂಪ್ನಿಯ ಹೆಡ್ಸೆಟ್ಗಳು ಕೂಡ ಸಿಗುತ್ತೆ. ಸೊ ಇದರಲ್ಲಿ ಫಸ್ಟ್ ಕಾಪಿನೂ ಇರುತ್ತೆ, ಸೆಕೆಂಡ್ ಕಾಪಿನೂ ಇರುತ್ತೆ. ಇಲ್ಲಿ ನೋಡಿ ಇದು ಜೆ ಬಿ ಎಲ್ಲು ಭಯ್ಯ, ಎಷ್ಟು ಭಯ್ಯ ಜೆ ಬಿ ಎಲ್ಲು ಇದನ್ನು ಎಷ್ಟಿದು? 300 ಸರ್. ಸೊ 300 ರುಪೀಸು. ಸೊ ಎಲ್ಲ ಕಂಪ್ನಿದಿದೆ, ಬೋಟ್ ಕಂಪ್ನಿದಿದೆ ನೋಡಿ, ಬೋಟ್ ಕಂಪ್ನಿ ಸ್ಯಾಮ್ಸಂಗು ಇದು ನೋಡಿ ಬೋಟ್. ಸೊ ಬೋಟು 2 ಡೇಸ್ ಬ್ಯಾಟ್ರಿ ಬ್ಯಾಕಪ್ ಇದೆಯಂತೆ, ನೀವೇನಾದರೂ ಈ ಕಡೆ ಬಂದರೆ ಆರಾಮಲ್ಲಿ ತೊಗೊಬೋದು. ಸೊ ಇದು ನೋಡಿ ಜೆ ಬಿ ಎಲ್ಲು, ಇದು ಫಸ್ಟ್ ಕಾಪಿ ಅನಿಸುತ್ತೆ. ಸೊ ಇದನ್ನ ಎಷ್ಟು ಭಯ? 550. ಸೊ 550 ಕೊಟ್ಟು ತೊಗೊಬೋದು. ನೀವು ಮೂವಿಲೆಲ್ಲ ನೋಡಿರ್ತೀರ ಕೆಲವೊಂದು ಫೈಟ್ ಶೂಟ್ಗಳಲ್ಲೆಲ್ಲ ಇಲ್ಲಿ ಶೂಟಿಂಗ್ ನಡೆಯುತ್ತೆ. ಸೊ ಇದೇ ಮಾರ್ಕೆಟ್, ಈ ಮಾರ್ಕೆಟ್ ಮೇಲ್ಗಡೆ ಕೆಲವೊಂದು ಮೂವಿಗಳು ಶೂಟಿಂಗ್ ನಡೆಯೋದು. ನೀವು ಯಾವುದೊಂದು ತಾಯಿಗೆ ತಕ್ಕ ಮಗ ಅಂತ ಒಂದು ಮೂವಿ ಇದೆಯಲ್ಲ, ಆ ಮೂವಿಲಿ ಫೈಟ್ ಶೂಟ್ ನಡೆಯುತ್ತಲ್ಲ, ಸೊ ಇದೇ ಬಿಲ್ಡಿಂಗ್ ಮೇಲ್ಗಡೆ ನಡೆಯೋದು. ಸೊ ಬಿಲ್ಡಿಂಗ್ನ ನೋಡ್ಕೊಳ್ಳಿ. ಸೊ ನೀವೇನಾದರೂ ನಾರ್ಮಲ್ ಡೇಸಲ್ಲಿ ಈ ಕಡೆ ಬರ್ತೀನಿ ಅನ್ನಂಗಿದ್ರೆ ಇಲ್ಲೆಲ್ಲ ಇಷ್ಟೇ ಇರುತ್ತೆ. ಸೊ ಅದೇ ನಿಮಗೆ ಸಂಡೇ ಬಜಾರ್ ಅಂದರೆ ನಿಮ್ಗೆ ಇಲ್ಲಿ ಬರೀ ಸಂಡೇ ಮಾತ್ರ ನಡೆಯೋದು. ಸೊ ಈ ಚಿಕ್ಕಪೇಟೆ ಈ ಗಲ್ಲಿ ರೋಡಲ್ಲಿ ಸಂಡೇ ಬಜಾರ್ ಅಂತ ಮಾಡ್ತಾರೆ. ಸೊ ಸಂಡೇ ಬಜಾರಲ್ಲಿ ಏನಪ್ಪ ಅಂತಂದರೆ, ಸೊ ನಿಮಗೆ ಪ್ರತಿಯೊಂದು ವಸ್ತುಗಳು ಕೂಡ ಸಿಗುತ್ತೆ. ಸೊ ಅವತ್ತೇನಪ್ಪ ಅಂತಂದರೆ ಈ ಅಂಗಡಿಗಳನ್ನೆಲ್ಲ ಕ್ಲೋಸ್ ಮಾಡಿರ್ತಾರೆ, ಬರೀ ಈ ರೋಡ್ ಪಕ್ಕ ಯಾರ್ಯಾರು ಅಂಗಡಿ ಹಾಕೋತಾರೋ ಅವ್ರಿಗೆ ಮಾತ್ರ ಹಲೋ ಇರುತ್ತೆ. ನೀವಿನ್ನೂ ಸಂಡೇ ಬಜಾರ್ನ ವಿಡಿಯೋ ನೋಡಿಲ್ಲ ಅಂತಂದರೆ ಮೇಲ್ಗಡೆ ಲೆಫ್ಟ್ ಸೈಡ್ ನಿಮಗೆ ಐ ಕಾರ್ಡ್ ಹಾಕಿರ್ತೀನಿ, ಆ ಐ ಕಾರ್ಡ್ ಮೇಲೆ ಕ್ಲಿಕ್ ಮಾಡಿ ನೀವು ಆ ವಿಡಿಯೋನ ನೋಡಿಲ್ಲ ಅಂತಂದರೆ ನೋಡ್ಕೊಂಡು ಬರ್ಬೋದು. ವೀಕ್ ಡೇಸ್ ಆಗಿ ಇವತ್ತೇ ಇಷ್ಟು ರಶ್ ಇದೆ ಅಂತಂದರೆ, ಸೊ ಇನ್ನು ನಾರ್ ಸಂಡೇಲಿ ಹೆಂಗಿರ್ಬೋದು, ಸಂಡೇ ಫುಲ್ಲು ಜನ ಜಂಗುಳಿ. ಸೊ ಈ ಒಂದು ರೋಡಲ್ಲಿ ನಿಮಗೆ ಇಲ್ಲದೆ ಇರೋ ಅಂಗಡಿನೇ ಎಲ್ಲ ಕೊಡೋದು, ಎಲ್ಲ ಕಡೆಯೂ ಹುಡುಕಿದ್ರೆ ಎಲ್ಲ ಥರ ಅಂಗಡಿನೂ ಸಿಗುತ್ತೆ. ಸೊ ಆರಾಮ್ಸೆ ಬರ್ಬೋದು. ಫುಲ್ಲು ಚಿಕ್ಕಪೇಟೆನ ಮುಗಿಸ್ಕೊಂಡು ವಾಪಸ್ಸು ಎಸ್ ಪಿ ರೋಡಿಗೆ ಬರ್ತಾ ಇದ್ದೀನಿ. ಸೊ ಇವಾಗ 6 ಗಂಟೆ ಆಯಿತು. ಸೊ ನಾನು ಬಂದಿರೋದು 4:30, ಮನೆಯಿಂದ ಹೊರಡ್ತೇನೆ, ಸಿಕ್ಕಾಪಟ್ಟೆ ಹೊತ್ತಾಗಿ ಹೋಗಿತ್ತು ಗುರು. ಇಲ್ಲಿ ಬಂದು ಡೈರೆಕ್ಟಾಗಿ ಮೈನ್ ರೋಡಲ್ಲಿ ಬರೋದು ಬಿಟ್ಕೊಂಡು, ಸೊ ನಾನೇನು ಮಾಡಿದೆ ಅಂದರೆ ಗಲ್ಲಿ ರೋಡಲ್ಲಿ ಗೂಗಲ್ ತೋರಿಸ್ತಂತ ಗಲ್ಲಿ ರೋಡಲ್ಲಿ ಬಂದೆ. ಸೊ ಗೂಗಲ್ ಇವಾಗಲೂ ಕೈ ಕೊಟ್ಟು ಸರಿಯಾಗಿ ಹ್ಯಾಮರ್ಸ್ಬಿಡ್ತು. ಸೊ ಅಲ್ಲಿಂದ ವಾಪಸ್ ಇಲ್ಲಿ ಪಾರ್ಕಿಂಗಿಗೆ ಬರೋ ತನಕನೇ ಅದತ್ರ 3/4 ಗಂಟೆ ಬೇಕಾಯಿತು. ಸೊ ಅಲ್ಲಿಂದ ಮುಗಿಸ್ಕೊಂಡು ಇವಾಗ ಎಸ್ ಪಿ ರೋಡಿಗೆ ವಾಪಸ್ ಬಂದಿದ್ದೀನಿ. ಸೊ ಎಸ್ ಪಿ ರೋಡಿಗೆ ಏನೋ ವಾಪಸ್ ಬಂದೆ ಅಂದರೆ, ಸೊ ಇಲ್ಲಿ ನಾನು ಬೈಕ್ ನಿಲ್ಲಿಸಿದ್ದೀನಿ. ಸೊ ಬೈಕ್ ಎತ್ಕೊಂಡು ಇಲ್ಲಿಂದ ಮನೆಗೆ ವಾಪಸ್ ಹೋಗೋದು. ಸೊ ಇಲ್ಲಂತೂ ನಿಮಗೆ ಫುಲ್ಲು ಎಲೆಕ್ಟ್ರಾನಿಕ್ ಗ್ಯಾಜೆಟ್ಸ್ಗಳೇ ಸಿಗೋದು, ಎಲ್ಲಿ ನೋಡಿದ್ರು ಬರೀ ಎಲೆಕ್ಟ್ರಾನಿಕ್ ಗ್ಯಾಜೆಟ್ಸ್ಗಳು ಬಿಟ್ಟರೆ ನಿಮ್ಗೆ ಏನೂ ಸಿಗೋಲ್ಲ. ಸೊ ನೀವು ಪಿ ಸಿ ಬಿಲ್ಡ್ ಮಾಡಿಸ್ತೀನಿ ಅಥವಾ ಹೊಸ ಲ್ಯಾಪ್ಟಾಪ್ನ ತೊಗೋತೀನಿ ಅನ್ನಂಗಿದೆ ಅಥವಾ ಲ್ಯಾಪ್ಟಾಪ್ ಸರ್ವಿಸ್ ಏನಾದರೂ ಮಾಡಿಸ್ತೀನಿ ಅಂದರೆ ಇಲ್ಲೆಲ್ಲ ಆರಾಮಲ್ಲಿ ಮಾಡಿಸ್ಕೊಬೋದು. ಸೊ ಇಲ್ಲಿ ಡೀಲರ್ಗಳು ಇರ್ತಾರೆ, ಸೊ ಒರಿಜಿನಲ್ ಶೋರೂಮಿಂದ ಸರ್ವಿಸು ಕೊಡ್ತಾರೆ. ಇಲ್ಲ ನೋಡ್ಬೋದು ಹೆಚ್ ಪಿದಿದೆ. ಸೊ ಹೆಚ್ ಪಿ ಬೋಟ್ ಯಾವ ಥರದ್ದು ಬೇಕಾದರೆ ನಿಮಗೆ ಸಿಗುತ್ತೆ. ಸೊ ಆಲ್ಮೋಸ್ಟ್ ಆಲ್ ಎಲೆಕ್ಟ್ರಾನಿಕ್ ಗ್ಯಾಜೆಟ್ಸ್ಗಳೆಲ್ಲ ನೀವು ಬೆಂಗಳೂರಲ್ಲಿ ಇದ್ದೀರಂದರೆ, ಸೊ ನೀವು ಆರಾಮಲ್ಲಿ ಬಂದು ಎಸ್ ಪಿ ರೋಡಲ್ಲಿ ತೊಗೊಬೋದು, ನಿಮ್ಗೆ ಒಂದು ಸ್ವಲ್ಪ ಕಡಿಮೆ ರೇಟಲ್ಲಿ ಸಿಗುತ್ತೆ. ಬಟ್ ಸರ್ವಿಸ್ ಬಗ್ಗೆ ನಾನಂತೂ ಗ್ಯಾರಂಟಿ ಕೊಡೋಲ್ಲ, ನನಗೇನೂ ಗೊತ್ತಿಲ್ಲ. ಸೊ ನಾನು ಒಂದ್ಸತಿ ಬಂದಿದ್ದೆ ಇಲ್ಲಿಗೆ, ಒಂದು CPU ಬೇಕಿತ್ತು, CPU ತೊಗೊಂಡೋಗಿದ್ದೆ. ಒಂದು 2 ದಿನ ವರ್ಕ್ ಆಯಿತು ಗುರು, ಆಮೇಲೆ ಸಿಕ್ಕಾಪಟ್ಟೆ ಸ್ಲೋ ಆಯಿತು. ಇಲ್ಲೆಲ್ಲ ಎಲ್ಲಿ ನೋಡಿದ್ರು ಬರೀ ಕಂಪ್ಯೂಟರ್. ಸೊ ಇಲ್ಲೆಲ್ಲ ಹೀಗೆ ಎಲೆಕ್ಟ್ರಾನಿಕ್ ಕೇಬಲ್ಗಳು, ಎಲ್ಲ ಥರದ್ದು ಚಾರ್ಜರ್ ಕೇಬಲ್ಗಳು, ಪೋರ್ಟ್ಸ್ಗಳು, ಎಲ್ಲ ಥರ ಪೋರ್ಟ್ಗಳು ಸಿಗುತ್ತೆ. ಅದು ಫಸ್ಟ್ ಹ್ಯಾಂಡ್ ಹ್ಯಾಂಡ್ ಇದೆ, ಸೆಕೆಂಡ್ ಹ್ಯಾಂಡ್ ಇದೆ ಗುರು. ಸೊ ತೊಗೊಬೇಕಾದ್ರೆ ಚೆಕ್ ಮಾಡಿಸಿ ತಗೊಳ್ಳಿ, ಯಾಮರಬೇಡಿ. ನೋಡಿ ಗಾಡಿ ತಗೊಂಡು ನಿಲ್ಲಿಸಿ, ಈ ಥರ ಟೋ ಮಾಡ್ಕೊಂಡು ಹೋಗ್ತಾರೆ, ಅದಕ್ಕೆ ನೋ ಪಾರ್ಕಿಂಗಲ್ಲಿ ಎಲ್ಲೂ ನಿಲ್ಸಕ್ಕೆ ಹೋಗ್ಬೇಡಿ. ಸೊ ಅಲ್ಲಿಂದ ಎಲ್ಲ ಮುಗಿಸ್ಕೊಂಡು ವಾಪಸ್ಸು ನಾನು ಪಾರ್ಕಿಂಗ್ ಏರಿಯಾಕ್ಕೆ ಬಂದಿದ್ದೀನಿ.
ಸೊ ಹೋಪ್ ನಿಮಗೆ ಈ ವಿಡಿಯೋ ಇಷ್ಟ ಆಗಿದೆ ಅಂತ ಅನ್ಕೊಂತೀನಿ. ವಿಡಿಯೋ ಇಷ್ಟ ಆಗಿದ್ರೆ ಲೈಕ್ ಮಾಡಿ, ಇಲ್ಲಾಂದರೆ ಡಿಸ್ಲೈಕ್ ಮಾಡಿ ಅಂತ ಹೇಳ್ತಾ ಮುಂದೆ ನೆಕ್ಸ್ಟು ಇದೇ ಥರ ಇನ್ನೊಂದು ವಿಡಿಯೋ ನಿಮಗೆ ಮತ್ತೆ ಬರ್ತೀನಿ. ಅಲ್ಲಿವರೆಗೂ ಟೇಕ್ ಕೇರ್, ಬಾಯ್ ಬಾಯ್, ಸೀ ಯು.